नमस्कार विद्यार्थिगळे, मैथ्स इजी यूट्यूब चैनल गे सुस्वागत। नानु निम्म मंजुनाथ टीचर। विद्यार्थिगळे, समांतर श्रेणी पाठदल्लि ई अभ्यास 1.3 रल्लि ओट्टु 9 मेन लेक्कगळन्नु याव रीति साल्व माडोदु अन्नोदर बग्गे नावु तिळ्कोंडिद्दीवि। हौद्दाने? ई अवधियल्लि ई 10ने मेन लेक्कवन्न याव रीति साल्व माडोदु अन्नोदर बग्गे नावु तिळ्कोळ्ळोण। विद्यार्थिगळे, 9ने मेन लेक्कद वरेगू कूड ई रीतियादंत ओंदे रीतियादंत लेक्कगळु बर्ता रीतियादंत याव रीति साल्व माडोदु अन्नोदर बग्गे नीवीगागले कल्त्कोंडिद्दीरि। हागिद्दि मेले ई 10ने मेन लेक्क नोडि, ई 10ने मेन लेक्क एनप्पा ई रीतियागिदेयल्ल अंतंद हेळि गलिबिलिगोळ्ळुवंत आवश्यकते इल्ल। इदु बहळ ईजी। एन् कोट्टिद्दारे अंत नोडोण। इल्लि इल्लि नोडि, an is equal to ई केळगिनंते निरूपिसल्पट्टाग a1 a2 a3 dot dot an इदु समांतर श्रेणियन्नु उंटु माडुत्तदे एंदु तोरिसि अंत हेळिदरे। नानु इल्लिवरेगू एक्स्प्लेन् माड्तीनि। नानु इल्लिवरेगू एनन्न प्रश्ने कोट्टिद्दारे अदन्न नानु एक्स्प्लेन् माड्ता होग्तीनि। इल्लि ಒಂದು ಎನ್ನನೇ ಪದಗಳನ್ನು ಕೊಟ್ಟಿದ್ದಾರೆ। ಇಲ್ಲಿ ಇಲ್ಲಿ ಎರಡು ಲೆಕ್ಕ ಕೊಟ್ಟಿದ್ದಾರೆ। ಇಲ್ಲಿ ಇಲ್ಲಿ ಎರಡು ಲೆಕ್ಕದಲ್ಲಿ ಎನ್ನನೇ ಪದವನ್ನು ಕೊಟ್ಟಿದ್ದಾರೆ। ಇವೆಲ್ಲವಕ್ಕೂ ಕೂಡ ಎನ್ನಿತ್ತಲ್ಲೆಲ್ಲ 1 2 3 4 ಅಂತ ಅಕ್ಕಂತ ಬನ್ನಿ, ಅಕ್ಕಂತ ಬಂದಾಗ ಇದು ಸಮಾಂತರ ಶ್ರೇಣಿ ಉಂಟು ಮಾಡುತ್ತೆ ಏನಪ್ಪಾ ಅಂತ ಚೆಕ್ ಮಾಡ್ರಿ ಅಂತ ಅಂತ ಹೇಳಿದ್ದಾರೆ ಅಷ್ಟೇ, ಇನ್ನೇನು ಅಲ್ಲ। ಅದೇ ರೀತಿಯಾಗಿ ಇಲ್ಲೂ ಕೂಡ ಎನ್ನಿತ್ತಲ್ಲೆಲ್ಲ 1 2 3 ಅಕ್ಕಂತ ಬನ್ನಿ, ಇದು ಕೂಡ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಅಲ್ಲ ಅಂತ ಚೆಕ್ ಮಾಡ್ರಿ ಅಂತ ಅಂತ ಹೇಳಿ। ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ ಒಂದು ಶ್ರೇಣಿ ಸಮಾಂತರ ಶ್ರೇಣಿ ಅಂತ ನೀವು ಹೇಗೆ ಗುರುತಿಸುತ್ತೀರಿ ಗೊತ್ತಿದೆಯಲ್ಲ? ಎರಡು ಪದಗಳ ನಡುವೆ ಇರುವಂತ ವ್ಯತ್ಯಾಸ ಒಂದು ಸ್ಥಿರಾಂಕ ಬರ್ತಾ ಹೋಗಬೇಕು, ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರಬೇಕು, ಆವಾಗ ಮಾತ್ರ ಅವು ಸಮಾಂತರ ಶ್ರೇಣಿ ಅಂತ ಗೊತ್ತಾಗುತ್ತೆ। ಇವು ಸಮಾಂತರ ಶ್ರೇಣಿ ಉಂಟು ಮಾಡಿತ್ತು ಅಂತಂದ್ರೆ ನೀವೇನ್ ಕಂಡುಹಿಡಿಯಿರಿ ಅಂತ ಹೇಳಿದ್ರು ಅವರು 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ। ಗೊತ್ತಾಯ್ತಲ್ಲ ಮಕ್ಕಳೇ? ಆಗಿದ್ದ ಮೇಲೆ ಇದನ್ನ ಈ ಪ್ರಶ್ನೆಯನ್ನು ನೋಡಿ ಗಲಿಬಿಳಿಗೊಳ್ಳುವಂತ ಅವಶ್ಯಕತೆ ಇಲ್ಲ। ಬಹಳ ಈಜಿ ಲೆಕ್ಕ ಇದು। ಇಲ್ಲಿ ಎನ್ನಿತ್ತಲ್ಲ 1 2 3 4 ಅಂತ ಅಕ್ಕಂತ ಹೋಗೋಣ। ಏನ್ ಬರುತ್ತೋ ಆ ಶ್ರೇಣಿ ಬರುತ್ತೋ ಒಂದು, ಆ ಶ್ರೇಣಿ ಸಮಾಂತರ ಶ್ರೇಣಿಯಲ್ಲ ಇದೆಯೋ ಅಥವಾ ಇಲ್ಲವೋ ಅಂತ ಚೆಕ್ ಮಾಡೋದು ಅಷ್ಟೇ, ಇನ್ನೇನು ಅಲ್ಲ। ಆಮೇಲೆ ಬೇಕಾದ್ರೆ 15 ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಯೋಣ। ಓಕೆ ಫ್ರೆಂಡ್ಸ್, ಆಗಿದ್ದ ಮೇಲೆ ಲೆಕ್ಕ ಶುರು ಮಾಡೋಣಲ್ಲ। ಇಲ್ಲಿ ನೋಡಿ, ನಾನು ಒಂದೇ ಲೆಕ್ಕವನ್ನು ಬರೀತೀನಿ। ನಾನು ಒಂದೇ ಲೆಕ್ಕ ಏನು ಕೊಟ್ಟಿದ್ದಾರೆ ಅವರು, an is equal to 3+4n ಅಂತ ಇದೆ। ನಾನು ಡೈರೆಕ್ಟ್ ಮಾಡ್ತೀನಿ ನೋಡಿ, a n ಅಂತಲ್ಲ 1 ಹಾಕ್ತೀನಿ ನಾನು, ಯಾಕಂದ್ರೆ ಅವರು ಈ ರೀತಿ ಹಾಕ್ರಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ। ಅವರು 3+4 ಇಂಟು n ಅಂತಲ್ಲ 1 ಹಾಕಿದೆ ನೋಡಿ। 3 ಒಂದ್ಲೇ 3+4 ಒಂದ್ಲೇ 4 4 3 7 ಎಷ್ಟು 7 ಹೌದಾನೆ? ಓಕೆ, a2 ಹಾಕೋಣ। a2 ಹಾಕೊಂಡು 3+4 ಇಂಟು 2 ನೋಡಿ, n ಅಂತಲ್ಲ 2 ಹಾಕೊಂಡ ಅಷ್ಟೇ, ಇನ್ನೇನಲ್ಲ। ಈಗ 3 3 ಆಗಿ ಬರೀತೀನಿ, 4 2 ಎಷ್ಟು 8 8 3 ಎಷ್ಟು 11 ಹೌದಾನೆ? a3 ಹಾಕ್ತೀನಿ ನಾನು, 3+4 ಇಂಟು n ಅಂತಲ್ಲ 3 ಹಾಕಿದ್ದೀನಿ ಅಷ್ಟೇ। 3+4 12 12 3 15 ಹೌದಾ? ಇನ್ನೊಂದು ಮಾಡ್ಕೊಳ್ಳೋಣ। a4 ಎಷ್ಟಾದರೂ ಮಾಡ್ಕೋಬಹುದು, ಸಾಕು 4 ಪದಗಳನ್ನು ಮಾಡ್ಕೊಳ್ಳೋಣ। ನಾ 3+4 ಇಂಟು 4 3+4 16 16 3 19 ಸಾಕು, ಇವು 4 ಪದಗಳನ್ನು ಮಾಡೋಣ। ಈ ಪದಗಳು ಸಮಾಂತರ ಶ್ರೇಣಿಯಲ್ಲವೇನೆಂದು ಚೆಕ್ ಮಾಡಬೇಕು ಅಂತಾನೆ, ಅದನ್ನೇ ಅವರು ಉಂಟು ಮಾಡುತ್ತದೆ ಅಂತ ತೋರಿಸಿ ಅಂತ ಹೇಳಿದ್ದಾರೆ ಅವರು ಅಷ್ಟೇ, ಇನ್ನೇನಲ್ಲ। ಇಲ್ಲಿ ನೋಡ್ರಿ, ಏನ್ ಶ್ರೇಣಿ ಬಂದಿದೆ ಈಗ, 7, 11, 15, 19 ಈ ರೀತಿ ಬರ್ತಾ ಹೋಗುತ್ತದೆ। ಹಾಗಿದ್ದ ಮೇಲೆ ಈ ಶ್ರೇಣಿ ಸಮಾಂತರ ಶ್ರೇಣಿಯಲ್ಲಿ ಐತೆ ಅನ್ನೋದನ್ನ ಚೆಕ್ ಮಾಡೋಣ ಅಲ್ವಾ? ಇಲ್ಲಿ ನೋಡ್ರಿ, a2 - a1 ನೋಡ್ರಿ, 11 - 7 11 - 7 ಎಷ್ಟು ಬಂತಪ್ಪ 4। ಅದೇ a3 - a2 15 - 11 15ರಾಗ 11 ಅಂದ್ರೆ ಎಷ್ಟು 4। a4 - a3 ಎಷ್ಟು 19 - 15 ಏನ್ ಬಂತು 4। ಅವತ್ತಾನೆ ಒಂದು ಸ್ಥಿರ ಸಂಖ್ಯೆ ಬಂತಾನೆ, d is equal to ಎಷ್ಟು 4 ತಾನೆ। ಹಾಗಾಗಿ ನೀವೇನ್ ಬರೀತೀರಿ ಇಲ್ಲಿ, a2 - a1 is equal to a3 - a2 ಇವೆರಡು ಸಮಯದ ತಾನೆ 4 4 ಬಂದಿದೆ, ಹಾಗಾಗಿ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ। ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಈ ರೀತಿ ಲೆಕ್ಕಗಳನ್ನು ನೀವು ಅಭ್ಯಾಸ 1.1 ರಲ್ಲೆಲ್ಲ ಕಲ್ತಿದಿರಲ್ಲ। ಆಗಿದ್ದ ಮೇಲೆ ನೋಡ್ರಿ, ಈಗ ಅರ್ಧ ಲೆಕ್ಕ ಆಯ್ತು, ಅರ್ಧ ಲೆಕ್ಕ ನಾವು ಮಾಡಿದ್ವಿ ನಾವು। ಈಗ ಮತ್ತೆ ಏನ್ ಹೇಳಿದರೆ, ಹಾಗೂ ಮೊದಲ 15 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಆಗಿದ್ದ ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಶ್ರೇಣಿ ಬಳಸಿಕೊಂಡು ನಾವು ಮೊದಲ 15 ಪದಗಳ ಮೊತ್ತವನ್ನ ನಾವು ಕಂಡುಹಿಡಿಬೇಕು। ಬಹಳ ಈಸಿ ಇದು ಮಕ್ಕಳೇ। ಇಲ್ಲಿ ನೋಡಿ, ಇಲ್ಲಿ ಶ್ರೇಣಿ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಇನ್ನೊಂದ್ಸಲಿ ಶ್ರೇಣಿ ಬರೆದ್ಬಿಡೋಣ, 7, 11, 15, 19
ಆಗಿದ್ದ ಮೇಲೆ ಮೊದಲ 15 ಪದಗಳ ಮೊತ್ತ ಕಂಡುಹಿಡಿಯಬೇಕಂದ್ರೆ ನಿಮಗೆ ಗೊತ್ತಿದೆಯಲ್ಲ ಎ ಗೊತ್ತಿರಬೇಕು ಡಿ ಗೊತ್ತಿರಬೇಕು ನಮಗೆ ಎ ಗೊತ್ತಿದೆ ಎ ಅಂದ್ರೆ ಎಷ್ಟು ಎ ಅಂದ್ರೆ 7 ಡಿ ಅಂದ್ರೆ ಎಷ್ಟು 11 ಮೈನಸ್ 7 ಎಷ್ಟು 4 ಹೋಗ್ತಾನೆ ಎಷ್ಟು ಪದಗಳ ಮೊತ್ತ ಹೇಳಿದರು ಅವರು ಈ ಲೆಕ್ಕದಲ್ಲಿ ಎಷ್ಟು ಹೇಳಿದರು ಅವರು 15 ಪದಗಳ ಮೊತ್ತ ತಾನೆ ಹಾಗಾಗಿ ಎಸ್ 15 ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಎನ್ ಈಸ್ ಈಕ್ವಲ್ ಟು ಎಷ್ಟು ಎನ್ ಜಾಗದಾಗ ಎಷ್ಟು ಐತಿ 15 ಐತಾನೆ ಸೂತ್ರ ಹಾಕೋಣ ಅಲ್ವಾ ನಾವು SN is equal to N by 2, 2A plus N minus 1 into D. ಹೌದಲ್ವಾ ಎಸ್ 15 ಇಸ್ ಈಕ್ವಲ್ ಟು 15 ಬೈ 2 2 ಇಂಟು ಎ ಅಂದ್ರೆ ಇಷ್ಟಪ್ಪ 7 ಪ್ಲಸ್ ಎನ್ ಅಂದ್ರೆ ಇಷ್ಟಪ್ಪ 15 ಮೈನಸ್ 1 ಡಿ ಅಂದ್ರೆ ಇಷ್ಟಪ್ಪ 4 ಹೋಗ್ತಾನೆ ಎಸ್ 15 ಇಸ್ ಈಕ್ವಲ್ ಟು 15 ಬೈ 2 2 ಒಳ್ಳೆ 14 ನೋಡ್ರಿ 15 ರಾಗ ಒಂದು ಹೋದ್ರೆ ಎಷ್ಟು 14 ಹದಿನಾಲ್ಕನೇ ಕಲೆ 56 ತಾನೆ 14ನೇ ಕಲೆ 56 ರೈಟ್ ಆಗಿದ್ದ ಮೇಲೆ ಎಸ್ 15 ಇಸ್ ಈಕ್ವಲ್ ಟು 15 ಬೈ 2 ಎಷ್ಟಾಯ್ತಿದು 61 70 ಹೋಗ್ತಾನೆ ಓಕೆ ಈಗ ಎರಡರಿಂದ ಹೋಗುತ್ತಲ್ಲ 2 1 2 3 2 5 15 ಇಂಟು 35 ಎಷ್ಟು ಬಂತಪ್ಪ 35 ಇಂಟು 15 ಅಂದ್ರೆ 525 525 ಎಸ್ 15 ಅಂದ್ರೆ ಏನು 525 ಅಂದ್ರೆ ಅರ್ಥ 15 ಓಕೆ 15 ಪದಗಳ ಮೊತ್ತ 15 ಪದಗಳ ಮೊತ್ತ ಎಷ್ಟು 525 ನಮಗೆ ಸಿಕ್ತು ಓಕೆ ಸ್ಟೂಡೆಂಟ್ಸ್ ಆಗಿದ್ದ ಮೇಲೆ ಮಕ್ಕಳೇ ಇಲ್ಲಿ ನೋಡಿ ಈ ರೀತಿ ಲೆಕ್ಕ ಬಂದಾಗ ಈ ರೀತಿ ಎನ್ನನೇ ಪದವನ್ನು ಕೊಟ್ಟಾಗ ಈ ರೀತಿ ಎನ್ನನೇ ಪದವನ್ನು ಕೊಟ್ಟಾಗ ನೀವು ಗಲಿಬಿಲಿಗೊಳ್ಳುವಂತ ಅವಶ್ಯಕತೆ ಇಲ್ಲ ಆ ಎಲ್ಲ ಪದಗಳಿಗೂ ಎನ್ನಿಗೆ 1 2 3 4 ಅಂತ ಕೊಟ್ಟಾಗ ನಮ್ಗೆ ಒಂದು ಶ್ರೇಣಿ ಸಿಗುತ್ತೆ ಆ ಶ್ರೇಣಿ ಸಮಾಂತರ ಶ್ರೇಣಿಯಲ್ಲಿ ಇದೆಯಲ್ಲ ಅನ್ನೋದಕ್ಕೆ ಚೆಕ್ ಮಾಡ್ತೀವಿ ನಾವು ಆಮೇಲೆ ಅವ್ರ ಎಷ್ಟು ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದಾರ ಅಷ್ಟು ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಯೋದು ಈಗ ಈ ಎರಡನೇ ಲೆಕ್ಕವನ್ನ ಯಾವ ರೀತಿ ಮಾಡೋದಂತ ಸೇಮ್ ಮೆಥೆಡ್ ಮತ್ತೆ ಮೆಥೆಡ್ ಏನ್ ಬೇರೆ ಅಲ್ಲ ಇದೇ ಮೆಥೆಡ್ ಎನ್ ತಲೆಷ್ಟು ತೆಕ್ಕಬೇಕು 1 2 3 4 ಅಂತ ತೆಕ್ಕಬೇಕು ಆಮೇಲೆ ಇದು ಸಮಾಂತರ ಶ್ರೇಣಿಯಲ್ಲ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಬೇಕು ಓಕೆ ಸ್ಟೂಡೆಂಟ್ಸ್ ಆಗಿದ ಮೇಲೆ ಈಗ ಎರಡನೇ ಮೇನ್ ಲೆಕ್ಕವನ್ನು ಮಾಡೋಣಲ್ವಾ ಓಕೆ ಎರಡನೇ ಮೇನ್ ಲೆಕ್ಕ ಏನ್ ಹೇಳಿದ್ರು ಎನ್ ಇಸ್ ಈಕ್ವಲ್ ಟು 9 - 5 ಎನ್ ಹೋಗ್ತಾನೆ ಎನ್ ಇಸ್ ಈಕ್ವಲ್ ಟು 9 - 5 ಎನ್ ಕೊಟ್ಟಿದ್ದಾರೆ ಅವ್ರು ಈಗ ನೋಡ್ರಿ ಡೈರೆಕ್ಟ್ ಮಾಡೋಣ ಎ ಇತ್ತಲ್ಲಿ ಸ್ಟಾಕನ 1 ಹಾಕ್ತೀನಿ 9 - 5 ಇಂಟು ಎನ್ ಹೋಗ್ತಾನೆ 9 - 5 ಅಂದ್ಲೆ 5 9 - 5 ಆದ್ರೆ ಎಷ್ಟು 4 2 ಇಸ್ ಈಕ್ವಲ್ ಟು 9 - 5 ಎನ್ ತಲೆ 2 ಹಾಕ್ತೀನಿ 9 - 5 2 ಎಷ್ಟು 10 ಎಷ್ಟು ಬಂತು 9 ರಲ್ಲಿ 10 ಕಳೆದ್ರೆ ಎಷ್ಟು -1 ದೊಡ್ಡ ಸಂಖ್ಯೆ ತರನೇ ಇದೆ ಮೈನಸ್ ಇದೆ ಹಂಗಾಗಿ ಮೈನಸ್ ಹೋಗ್ತಾನೆ A3 ಇಸ್ ಈಕ್ವಲ್ ಟು 9 - ಎಷ್ಟು 9 - 5 3 ಎಷ್ಟು 15 ಎಷ್ಟು ಉಳಿತು -6 ತಾನೆ ಇನ್ನೊಂದು ಪದ ಕಂಡು ಹಿಡಿಯೋಣ A4 ಇಸ್ ಈಕ್ವಲ್ ಟು 9 - 5 ಇಂಟು 4 9 - 5 ಎಷ್ಟು 20 ಎಷ್ಟು ಉಳಿತು -11 ಹೋಗ್ತಾನೆ 9 - 20 ಕಳೆದ್ರೆ ಎಷ್ಟು -11 ಹಾಗಿದ್ದ ಮೇಲೆ ಈಗ ಶ್ರೇಣಿ ಏನ್ ಬಂದಿದೆಯಪ್ಪ ಇಲ್ಲಿ ನೋಡ್ರಿ 4 - -1 - -6 ಮತ್ತೆ -11 ಈ ರೀತಿ ಬರ್ತಾ ಹೋಗುತ್ತದೆ ಹೋಗ್ತಾನೆ ಈ ಶ್ರೇಣಿ ಸಮಾಂತರ ಶ್ರೇಣಿ ಎಲ್ಲ ಇದೆಯೋ ಇಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕೀಗ ಯಾವ ರೀತಿ ಇವೆರಡನ್ನ ಕಳೆದ್ಬಿಟ್ರೆ ಆಯ್ತು ಈ ಪದನು -1 -4 -6 -1 ಕಳೆದ್ಬಿಟ್ರೆ ಸಾಕು ಆಮೇಲೆ -11 -6 ಕಳೆದ್ಬಿಟ್ರೆ ಸಾಕು ಒಂದೇ ಸಂಖ್ಯೆ ಬರ್ತಾ ಇತ್ತು ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಐತಿ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಇಲ್ಲ ಆಗಿದ ಮೇಲೆ ನೋಡ್ರಿ A2 - A1 ಹೋಗ್ತಾನೆ ಇದು A2 ಇದು A1 -1 - 4 ನೋಡ್ರಿ ಚಿಹ್ನೆಗಳು ಸಮನಾಗಿದ್ದಾಗ ಏನ್ ಮಾಡ್ಬೇಕು ಚಿಹ್ನೆ ಇಟ್ಟು ಕೂಡಬೇಕು ಹೋಗ್ತಾನೆ ಚಿಹ್ನೆ ಯಾವ್ದೈತಿ ಮೈನಸ್ ಐತಿ 4 1 5 A3 - A2 ನೋಡ್ರಿ -6 A3 -1 ಬರಿತೀನಿ ಇಲ್ಲೊಂದು ಮೈನಸ್ ಇರೋದ್ರಿಂದ ಬ್ರಾಕೆಟ್ ನ ಬರಿತೀನಿ -6 - -8 - ಏನು ಪ್ಲಸ್ 1 - 6 ಕಳೆದ್ರೆ ಎಷ್ಟು -5 A4 - A3 ಹೌದಲ್ಲ A4 ಎಷ್ಟಪ್ಪ -11 ಮತ್ತೆ -6 ಹೋಗ್ತಾನೆ -11 - 8 - ಪ್ಲಸ್ ಚಿಹ್ನೆಗಳು ಏನಾಗಿದಾವೆ ಬೇರೆ ಬೇರೆ ಆಗಿದಾವೆ 11 - 6 ಕಡಿ 5 ದೊಡ್ಡ ಸಂಖ್ಯೆ ಏನಿದೆ ಮೈನಸ್ ಇದೆ ಹೋಗ್ತಾನೆ -5 - -5 - 5 ಹಾಗಿದ್ದ ಮೇಲೆ ಇಲ್ಲಿ ಏನ್ ಬಂತು ನಿಮ್ಗೆ ಒಂದು ಸ್ಥಿರ ಸಂಖ್ಯೆ ಬಂದಿದೆ ನೋಡ್ರಿ ಸಾಮಾನ್ಯ ವ್ಯತ್ಯಾಸ ಎಷ್ಟೈತಿ -5 ಐತಿ ಹಾಗಾಗಿ ಏನ್ ಬರಿಬೋದು ನೀವು ಇಲ್ಲಿ A2 - A1 ಇಸ್ ಈಕ್ವಲ್ ಟು A3 - A2 ಇವೆರಡು ಸಮ ಇದಾವೆ ಇದು ಕೂಡ ಸಮನಾಗಿದೆ ಹಾಗಾಗಿ ಏನ್ ಬರಿಬಹುದು ಇದು ಸಮಾಂತರ ಶ್ರೇಣಿ ಇದು
ಇದು ಸಮಾಂತರ ಶ್ರೇಣಿ ಸಾಕು ಇಷ್ಟು ಬರಿಬಹುದು ಇದು ಸಮಾಂತರ ಶ್ರೇಣಿ ಅಂತ ಬರಿಬಹುದು ಹಾಗಿದ್ದ ಮೇಲೆ ಈ ರೀತಿ ಸಮಾಂತರ ಶ್ರೇಣಿ ಇದ್ರೆ ಏನ್ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಅವರು ಹಾಗೂ ಮೊದಲ 15 ಪದಗಳ ಮೊತ್ತ ಕಂಡುಹಿಡಿಯಿರಿ ಮತ್ತೆ ಈ ಲೆಕ್ಕಕ್ಕೂ ಕೂಡ ಏನ್ ಮಾಡಬೇಕು ಮೊದಲ 15 ಪದಗಳ ಲೆಕ್ಕವನ್ನ ನಾವು ಕಂಡುಹಿಡಿಬೇಕು ಮೊತ್ತವನ್ನ ಕಂಡುಹಿಡಿಬೇಕು ಈಗ ಮೊದಲ 15 ಇನ್ನೊಂದಸಲಿ ಶ್ರೇಣಿ ಬರೆಯೋಣ ಅಲ್ವಾ 4 ಮೈನಸ್ 1 ಮೈನಸ್ 6 ಮೈನಸ್ 11 ಡಾಟ್ ಡಾಟ್ ಅಪ್ಪನೆ 11 ಪದಗಳ ಎಷ್ಟು 15 ಪದಗಳ ಮೊತ್ತವನ್ನ ಕಂಡುಹಿಡಿಬೇಕು ನಾವು ಎ ಅಂದ್ರೆಷ್ಟು 4 ಡಿ ಅಂದ್ರೆಷ್ಟು ಮೈನಸ್ 1 ಮೈನಸ್ 4 ಮೈನಸ್ 5 ಓಕೆ ಡಿ ಸಿಕ್ತು ಹಾಗಿದ್ದ ಮೇಲೆ ಎಷ್ಟು ಪದಗಳ ಮೊತ್ತ ಎಸ್ 15 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಎನ್ ಇಸ್ ಈಕ್ವಲ್ ಟು ಅಂದ್ರೆಷ್ಟು 15 ಓಕೆನೆ ಹಾಗಿದ್ದ ಮೇಲೆ ಈಗ ನಾವು ಎಸ್ ಎನ್ ಸೂತ್ರ ಬರ್ಕೋಬಹುದಲ್ಲ ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ ಓಕೆನೆ ಇದೆ ಸೂತ್ರ ಎಸ್ 15 ತಾನೆ 15/2 ಓಕೆನೆ ಓಕೆ 2 ಇಂಟು ಎ ಅಂದ್ರೆಷ್ಟಪ್ಪ 4 ಪ್ಲಸ್ ಎನ್ ಅಂದ್ರೆಷ್ಟು 15 ಮೈನಸ್ 1 ಡಿ ಅಂದ್ರೆಷ್ಟಪ್ಪ ಡಿ ಅಂದ್ರೆ ಮೈನಸ್ 5 ತಾನೆ ಮೈನಸ್ 5 ಹೌದಲ್ಲ ಎಸ್ 15 ಇಸ್ ಈಕ್ವಲ್ ಟು 15/2 ಎರಡಕಲೆ 8 ನೋಡ್ರಿ 15 ರಾಗ ಒಂದೋದ್ರೆ ಎಷ್ಟು 14 ಮೈನಸ್ 5 ಓಕೆ ಎಸ್ 15 ಇಸ್ ಈಕ್ವಲ್ ಟು 15/2 8 ಹಂಗೆ ಬರೀತೀನಿ ಪ್ಲಸ್ 8 ಮೈನಸ್ ಮೈನಸ್ 14 ಎಷ್ಟು 70 ಹೌದಲ್ಲ ಎಸ್ 15 ಇಸ್ ಈಕ್ವಲ್ ಟು ಎಸ್ 15 ಇಸ್ ಈಕ್ವಲ್ ಟು ಏನ್ ಬರೀತೀರಿ 15/2 ಎಷ್ಟು 70 ರಲ್ಲಿ 8 ಹೋದ್ರೆ ಎಷ್ಟು ಮೈನಸ್ 62 ಗೊತ್ತೇನೆ ಮೈನಸ್ 62 2 ಒಂದ್ಲೆ 2 ಮೂರ್ಲೆ 2 ಒಂದ್ಲೆ ಗೊತ್ತೇನೆ ಡಿವೈಡ್ ಆಗುತ್ತೆ ಇದು ಎಸ್ 15 ಇಸ್ ಈಕ್ವಲ್ ಟು 15/-31 ಇವೆರಡನ್ನ ಏನ್ ಮಾಡ್ಬೇಕು ಗುಣಿಸಬೇಕು ಗೊತ್ತೇನೆ 31/15 ಎಷ್ಟು ಬರುತ್ತಪ್ಪ ಅಂದ್ರೆ -465 ಬರುತ್ತೆ ಇವೆರಡನ್ನ ಗುಣಿಸಿದಾಗ ಹಾಗಿದ್ದ ಮೇಲೆ ಎಸ್ 15 ಅಂದ್ರೆ ಎಷ್ಟು -465 ಓಕೆ ಸ್ಟೂಡೆಂಟ್ಸ್ ಹಾಗಿದ್ದ ಮೇಲೆ ಮಕ್ಕಳೇ ನೋಡ್ರಿ ನಾವು ಈ ರೀತಿ ಲೆಕ್ಕವನ್ನು ಕೊಟ್ಟಾಗ ನಾವು ಎನ್ ಗೆ 1 2 3 4 ಅನ್ನು ಬರ್ಕೊಂಡಾಗ ನಮಗೆ ಒಂದು ಶ್ರೇಣಿ ಸಿಗುತ್ತೆ ಅವರು ಎಷ್ಟು ಪದಗಳ ಮೊತ್ತ ಅಂತ ಕೊಟ್ಟಿರಲಿ 15 ಅಂತ ಕೊಟ್ಟಿದಾರಲಿ 20 ಅರ ಕೊಡ್ಲಿ 10 ಆದ್ರೂ ಕೊಡ್ಲಿ ಎಷ್ಟಾದ್ರೂ ಕೊಡ್ಲಿ ಆ ಲೆಕ್ಕದ ಆಧಾರದ ಮೇಲೆ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾಬೇಕು ಓಕೆ ಸ್ಟೂಡೆಂಟ್ಸ್ ಹಾಗಾಗಿ 9 ಮೇನ್ ಲೆಕ್ಕಕ್ಕಿಂತನು ಈ 10ನೇ ಮೇನ್ ಲೆಕ್ಕ ಸ್ವಲ್ಪ ವಿಭಿನ್ನವಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗಿ ಎಕ್ಸಾಮಿನೇಷನ್ ನಲ್ಲಿ ಈ ರೀತಿ ಲೆಕ್ಕಗಳನ್ನ ಕೊಡ್ತಾರೆ ಎ ಎನ್ ಇಸ್ ಈಕ್ವಲ್ ಟು 3+4 ಎನ್ ಆದಾಗ ಒಂದು ಶ್ರೇಣಿಯನ್ನು ಉಂಟು ಮಾಡುತ್ತದೆ ಆಗಾದಾಗ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಅವ್ರು ಹೇಗಾದ್ರೂ ಕೊಡಬಹುದು ಈ ರೀತಿ ಲೆಕ್ಕ ಬಂತು ಅಂದ ತಕ್ಷಣ ಎ ಎನ್ ಇಸ್ ಈಕ್ವಲ್ ಟು 3+4 ಎನ್ ಅಂತ ಬಂದ ತಕ್ಷಣ ಇಲ್ಲಿ ಶ್ರೇಣಿನೇ ಕೊಟ್ಟಿಲ್ಲ ಹೇಗಪ್ಪ ಕಂಡುಹಿಡಿಯೋದು ಅನ್ನೋ ಗಲಿಬಿಲಿಗೊಳ್ಳೋ ಅವಶ್ಯಕತೆ ಇಲ್ಲ ಆ ಎನ್ ತಲೆ ಏನಕ್ಕೆ ಬೇಕು 1 2 3 4 ಅಂತ ತಕೊಂಡ್ರೆ ನಿಮ್ಗೆ ಒಂದು ಶ್ರೇಣಿ ಸಿಗುತ್ತೆ ಖಂಡಿತ ನೀವು ಮುಂದಿನ ಲೆಕ್ಕವನ್ನು ಈಸಿಯಾಗಿ ಮಾಡ್ತಾ ಹೋಗ್ತೀರ ಓಕೆ ಸ್ಟೂಡೆಂಟ್ಸ್ ಹಾಗಾಗಿ ಈ ರೀತಿ ಲೆಕ್ಕಗಳಿಗೆ ನಾನು ಪ್ರಾಕ್ಟೀಸ್ ಲೆಕ್ಕ ಕೊಡ್ತೇನೆ ಓಕೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಮೋರ್ ಪ್ರಾಕ್ಟೀಸ್ ಮೋರ್ ಪರ್ಫೆಕ್ಟ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೇದು ಈಗ ನಾ ಲೆಕ್ಕವನ್ನು ನೀವೇನು ವಿಡಿಯೋನ ವೀಕ್ಷಿಸಿದ ನಂತರ ನೀವು ಕೂಡ ಒಂದು ಹಾಳೆಯಲ್ಲಿ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಒಂದು ಪ್ರಾಕ್ಟೀಸ್ 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಅಂದ ತಕ್ಷಣ ಖಂಡಿತ ನೀವು ಆತ್ಮವಿಶ್ವಾಸದಿಂದ ಸಾಲ್ವ್ ಮಾಡೋದಕ್ಕೆ ಶಕ್ತರಾಗ್ತೀರಿ ಓಕೆ ಸ್ಟೂಡೆಂಟ್ಸ್ ಮುಂದಿನ ಅವಧಿಯಲ್ಲಿ ನಾವು 11ನೇ ಮೇನ್ ನಲ್ಲಿರುವಂತ ಲೆಕ್ಕವನ್ನ ಯಾವ ರೀತಿ ಸಾಲ್ವ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಓಕೆ ಸ್ಟೂಡೆಂಟ್ಸ್ ಎಲ್ಲರಿಗೂ ಧನ್ಯವಾದಗಳು.